ನಮ್ಮ ಮಹಿಳಾ ಕಾಂಗ್ರೆಸ್ ತಂಡ ಅವರು ಕೂಡ ಲೇಬರ್ ಅವರು ಅನೇಕ ಸಂಘಟನೆಗಳು ಮೈನಾರಿಟಿ ಸಂಘಗಳು ಎಲ್ಲ ಕೂಡ ನಮ್ಮ ಪಕ್ಷದ ಅಂಗಸಂಸ್ಥೆಗಳು ಎಲ್ಲರೂ ಕೂಡ ರೈತ ಸಂಘಟನೆ ಎಲ್ಲರೂ ಕೂಡ ಒಂದು ದೊಡ್ಡ ಸಹಾಯವನ್ನು ಮಾಡಿದ್ದೀರಿ. ನಮ್ಮ ಸೇವಾದಳದವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೆ, ಏನಪ್ಪಾ ಅಂತಂದ್ರೆ ರಸ್ತೆಯಲ್ಲಿ ಬರುವಂತ ಎಲ್ಲ ಬಾವುಟಗಳನ್ನ ಕೆಳಗಡೆ ಬಿದ್ದಂತ ಬಾವುಟಗಳನ್ನ ಆಯ್ಬೇಕು ಅಂತ ಹೇಳಿದ್ದೆ. ಆ ಕೆಲಸ ಮಾಡಿದ್ದಾರೆ, ಅವ್ರಿಗೂ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅವ್ರಿಗೆ ಶುಭವನ್ನ ಹಾರೈಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತು ಅನೇಕ ಮಾಧ್ಯಮ ಸ್ನೇಹಿತರು, ನಾನು ಮಾಧ್ಯಮಕ್ಕೆ ಪಬ್ಲಿಸಿಟಿ ಕೊಡಕ್ ಆಗ್ಲಿಲ್ಲ, ಕೆಲವು ಟಿವಿಗಳು ಮಾತ್ರ ಕೊಟ್ಟೆ, ನನಗೆ ಹಣ ಜಾಸ್ತಿ ಬರಲಿಲ್ಲ, ಹಣ ಕೊಡೋರು ಕಡಿಮೆ ಆಗೋದ್ರು. ಏನ್ ಮಾಡ್ತೀರಿ, ಮಾಧ್ಯಮದವ್ರಿಗೆ ಪಬ್ಲಿಸಿಟಿ ಕೊಡಕ್ ಆಗ್ಲಿ, ಇನ್ನ ಬರ್ತದೆ ಭಾರತ್ ಜೋಡೋ ಕಾರ್ಯಕ್ರಮ ಬರ್ತದೆ, ಮಾಧ್ಯಮದವರು ಹೆಚ್ಚಿಗೆ ಸಹಕಾರ ಕೊಟ್ಟಿದ್ದೀರಿ, ಸೋಷಿಯಲ್ ಮೀಡಿಯಾ ಟೀಮು ಬಹಳ ಶಕ್ತಿಯಾಗಿ ಸಹಾಯವನ್ನ ಮಾಡಿದ್ದಾರೆ. ನಮ್ಮ ಮೀಡಿಯಾ ಟೀಮು ಅದಕ್ಕೆಲ್ಲ ಏನೊಂದು ಟೀಮ್ ಇದೆ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಮುಖಂಡತ್ವದಲ್ಲಿ ಅವ್ರದ್ದು ಕೂಡ ಒಂದು ದೊಡ್ಡ ಕೆಲಸವನ್ನು ಕೂಡ ಇವತ್ತು ಮಾಡಿದೆ. ಹಂಗೆ ಕೆಲವರೆಲ್ಲ ಹಳ್ಳಿಯಿಂದ ದೂರದಿಂದ ರಾಜ್ಯದ ಮೂಲ ಮೂಲೆಯಿಂದ ನನ್ನ ಹತ್ರ ಕಾಸು ಇಸ್ಕೊಳ್ದೆ ಏನು ಇಸ್ಕೊಳ್ದೆ ತಮ್ಮ ನಮ್ಮ ಖರ್ಚಿನಲ್ಲಿ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಕಾರ್ಯಕರ್ತರು ಇಟ್ಕೊಂಡು ಈ ಐತಿಹಾಸಿಕ ಹೆಜ್ಜೆಯಲ್ಲಿ ಪಾಲ್ಗೊಂಡ್ರಲ್ಲ, ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಾರ್ಥಕವಾದಂತಹ ದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾರ್ಯಾರಿಗೆ ಸರ್ಟಿಫಿಕೇಟ್ ಅನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಇಚ್ಛೆ ಇದೆಯೋ, ಯಾರು ಹೆಜ್ಜೆ ಹಾಕಿದ್ರು ಅವ್ರಿಗೆ ಏನ್ ಕೊಡ್ದಿ, ಖಂಡಿತ ನಾನು ಈ ಐತಿಹಾಸಿಕ ಉಳ್ಳಂತ ಈ ಪ್ರಮಾಣ ಪತ್ರವನ್ನ ಹೆಜ್ಜೆ ಹಾಕಿದ್ದಂತ ಪ್ರಮಾಣ ಪತ್ರವನ್ನ ಈಗಾಗಲೇ 1,07,000 ಡಿಜಿಟಲ್ ಫಾರ್ಮೆಟ್ ಅಲ್ಲಿ ಪ್ರಿಂಟ್ ಕೂಡ ಆಗಿದೆ, ನಿಮ್ಗೆಲ್ಲ ಆಗ್ತೇನೆ ಡೌನ್ಲೋಡ್ ಮಾಡ್ಕೊಳ್ಳಿ. ಮಿಕ್ಕಿದ ಕಾರ್ಯಕರ್ತರು, ನಮ್ಮ ಹಳ್ಳಿ ಕಾರ್ಯಕರ್ತರು ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಮತ್ತೆ ನೀವು ನಮ್ಮ ಬ್ಲಾಕ್ ಅವ್ರ ಮುಖಾಂತರ ಪಟ್ಟಿ ಕೊಟ್ರೆ, ಇಂತಿಂಥವರು ಪಾಲ್ಗೊಂಡಿದ್ರು ಅಂತ ಪಟ್ಟಿ ಕೊಟ್ರೆ ಎಲ್ಲರಿಗೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಳಂತ ಈ ಒಂದು ಸರ್ಟಿಫಿಕೇಟ್ ಅನ್ನ ಕೊಡುವಂತ ಕೆಲಸವನ್ನ, ಪ್ರಮಾಣ ಪತ್ರವನ್ನು ಕೊಡುವಂತ ಕೆಲಸವನ್ನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ನಿಮ್ಮೆಲ್ಲರ ಸೇವೆ ಈ ದೇಶದಲ್ಲಿ ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಈ ದೇಶ ಕಾವಲು ದಾರಿಲಿ ಹೊರಟಿದೆ, ಈ ರಾಜಕಾರಣ ಬಹಳ ನೋವಿನಿಂದ ಜನ ಇವತ್ತು ನಡೀತಾ ಇದ್ದಾರೆ, ಪ್ರತಿ ದಿನ ಅವರ ಬದುಕಿನಲ್ಲಿ ಆತಂಕದಿಂದ ಇದ್ದಾರೆ. ಯಾರು ಕೂಡ ಅವ್ರಿಗೆ ಆದಾಯ ಡಬಲ್ ಆಗಲಿಲ್ಲ, ಎಲ್ಲ ಬೆಲೆಗಳು ಗಗನಕ್ಕೋಯ್ತು, ಆದಾಯ ಎಲ್ಲ ಪಾತಾಳಕ್ಕೊಂಟೋಯ್ತು, ಯಾರು ನೆಮ್ಮದಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಈ ದೇಶದಲ್ಲಿ ಚರಿತ್ರೆ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ, ಆದರೆ ದೇಶದ ಇತಿಹಾಸವನ್ನ ಯಾರು ಕೂಡ ಬದಲಾವಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಚರಿತ್ರೆ, ನೆನ್ನೆ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರೂರವರ, ನಾನು ಮುಖ್ಯಮಂತ್ರಿಗಳಿಂದ ಇದನ್ನ ಬಯಸಿರಲಿಲ್ಲ, ಅವರನ್ನೇ ಈ ದೇಶದ ಚರಿತ್ರೆಯನ್ನು ತೆಗೆದಾಕಬೇಕು ಅಂತ ನಮ್ಮ ರಾಜ್ಯ ಸರ್ಕಾರ ಹೊರಟಿದೆ ಅಂತಂದ್ರೆ, ಇವತ್ತು ಪ್ರೈಮ್ ಮಿನಿಸ್ಟರ್ ಅವರು ಮತ್ತೆ ಅವರ ಹೆಸರನ್ನು ನೆನೆಸ್ಕೊಂಡಿದ್ದಾರೆ, ಅವ್ರಿಗೊಂದು ನಮಸ್ಕಾರ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಈ ದೇಶದ ಇತಿಹಾಸ ನೆಹರು ಕುಟುಂಬದ ತ್ಯಾಗ ಬಲಿದಾನ, ಕಮಲ್ ನೆಹರು ಇರ್ಬೋದು, ಪಂಡಿತ್ ನೆಹರು ಇರ್ಬೋದು, ಅವರ ತಂದೆ ಇರ್ಬೋದು, ಕೊಟ್ಟಂತ ಆಸ್ತಿಗಳು, ಇಂದಿರಾ ಗಾಂಧಿಯವರು ಕೂಡ ಜೈಲಲ್ಲಿ ಇದ್ದಿದ್ದು, ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವವನ್ನು ತೆಗೆದುಕೊಂಡಿದ್ದು, ಅದಾದ ಮೇಲೆ 15 ವರ್ಷಗಳ ಕಾಲ ಸೋನಿಯಾ ಗಾಂಧಿಯವರು, ಇವತ್ತು ಪಿವಿ ನರಸಿಂಹರಾವ್ ಆಗೋಗೆ ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು. ಈಗ ಮೊನ್ನೆ 10 ವರ್ಷ ರಾಹುಲ್ ಗಾಂಧಿಯವರಾಗ್ಲಿ ಸೋನಿಯಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು. ಅಂತ ಕುಟುಂಬದ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡುವಂಥದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಈ ದೇಶದ ಜನ ನಾವು ಸಂಸ್ಕೃತರು, ಸಂಸ್ಕೃತಿಯನ್ನು ಹೊಳ್ಳಂಥವ್ರು. ಈ ದೇಶಕ್ಕೆ ಇಂದಿರಾ ಗಾಂಧಿಯವರು 33 ಗುಂಡಿನಿಂದ ಸತ್ತದ್ದನ್ನ ಯಾರು ಮರಲಿಕ್ಕೆ ಸಾಧ್ಯನಾ? ರಾಜೀವ್ ಗಾಂಧಿಯವರು ಬಾಂಬ್ನಿಂದ ಸತ್ತದ್ದನ್ನ ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ತ್ಯಾಗ ಮಾಡಿದಂಥ ಕುಟುಂಬನ ಹವೇಳನಕಾರಿಯಾಗಿ ಮಾಡಂತ ಒಂದು ಚರಿತ್ರೆ ಈ ದೇಶದಲ್ಲಿ ನಡೀತಾ ಇದೆ. ಇದನ್ನ ಕೊನೆ ಮಾಡವೇ ನಿಮ್ ಕೈಲಿ ಮಾತ್ರ ಸಾಧ್ಯ. ನಾನು ರಾಜಕಾರಣ ಬೇರೆ ಮಾತಾಡೋಕೆ ನಾನು ಹೋಗುದಿಲ್ಲ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ನಿಮ್ ಮುಂದಿನ ದಿನದಲ್ಲಿ ಒಂದು ಉತ್ತಮವಾದಂತಹ ಆಡಳಿತವನ್ನು ಕೊಡ್ತೇವೆ, ನಿಮ್ಮ ಸೇವೆಯನ್ನ ಮಾಡ್ತೇವೆ,
ನೀವೇನು ವಿಶ್ವಾಸವನ್ನು ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟು ಸ್ವತಂತ್ರವನ್ನ ನಮ್ಮ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ಕೊಟ್ಟಿದ್ದೀರಿ, ಅದನ್ನ ಉಳಿಸ್ಕೊಂಡು ನಾವು ಹೋಗ್ತೇವೆ. ಈ ತ್ರಿವರ್ಣ ಧ್ವಜ, ಈ ಸಂವಿಧಾನ, ಸಮಾನತೆ, ಎಲ್ಲಿ ಯುವಕರ ಬಗ್ಗೆ ವಿಶ್ವಾಸ, ಮಹಿಳೆಯರ ಬಗ್ಗೆ ಒಂದು ನಂಬಿಕೆ, ಎಲ್ಲ ಜಾತಿ ಎಲ್ಲ ಧರ್ಮವನ್ನ ಒಟ್ಟಿಗೆ ತೆಗೆದುಕೊಂಡು ಒಂದು ಕೆಲಸವನ್ನು ಮಾಡ್ತೇವೆ. ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ತಮಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.